ಡಾಕ್ಟರ್ ವಿಜಯ್ ಕುಮಾರ್ ಅಂತ ಸರ್ಜನ್ ಅವರು, ಅವರಿಗೆ ರೈಟ್ ಸೈಡಿಂಗ್ ಮಾಡಿದ್ದೆ,
ಅಷ್ಟು 2 ಇಯರ್ಸ್ ಮುಂಚೆ ಆಮೇಲೆ ಬಂದು ವೈಫಿಗೂ ಮಾಡಿಸಿದ್ರು ಏನೇಳಿ ಹಸ್ಬೆಂಡ್ಗೆ ಆಗಿದೆ ಡಾಕ್ಟರ್ಗೆ ಆಮೇಲೆ ವೈಫಿಗೂ ಆಯಿತು ಇವ್ರು ಯಾರು ದಾವಣಗೆರೆ ಕಡೆಯವರಿದ್ರಿ ಡಾಕ್ಟರ್ ಗೊತ್ತಿರ್ಬೋದು ನಿಮಗೆ ಗೈನಕಾಲಜಿಸ್ಟ್ ಅವರು ಸೌಭಾಗ್ಯ ಪೂಜಿಲಿಗೆ ಇವರು ಎರಡು ನೀರಿ ಟ್ರೀಟ್ಮೆಂಟ್ ಮಾಡಿದ್ದೀನಿ ಎರಡು ನೀರಿ ಟ್ರೀಟ್ಮೆಂಟ್ ಮಾಡಿದ್ದೀನಿ ಇವಾಗ ಒಂದು 38 ಜನ ಡಾಕ್ಟರ್ಸಿಗೆ ಇದು ಮಾಡಿದ್ದೀನಿ ಆಪರೇಷನ್ ಯಾಕೆಂತಂದ್ರೆ ಡಾಕ್ಟರ್ ಗ್ರೂಪ್ ಸ್ವಲ್ಪ ಈಸಿ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಏನು ಏನು ಅಂತ ಹೇಳಿ ಇದು ಆ ಲೇಡಿ ನೋಡಿದ್ರು ಕಾಲು ಡೊಕ್ಕಾಗಿರೋ ಲೇಡಿ ಮೂಳೆ ಒಂದಕ್ಕೊಂದು ಟಚ್ ಆಗಿರೋದು ಇದು ನೋಡಿದ್ರು ಒಂದು ಒಂದ್ ಕಾಲಗಾದ್ಮೇಲೆ ಇನ್ನೊಂದು ಕಾಲು ಡೊಕ್ ಹಾಗೆ ಉಳ್ಕೊಳ್ತು ಒಂದ್ ತಿಂಗಳಿಗೆ ಬಂದು ಇನ್ನೊಂದು ಮಾಡಿಸ್ಕೊಂಡ್ರು ಯಾಕೆಂತಂದ್ರೆ ಒಂದ್ ಕಾಲಿಗೆ ಅವರು ಬಹುಶಃ 20 ವರ್ಷ ವೇಟ್ ಮಾಡಿದ್ದಾರೆ ಯಾಕೆ ಹೇಳಿ ಮಾಡ್ಲೋ ಬಿಡ್ಲೋ ಮಾಡ್ಲೋ ಬಿಡ್ಲೋ ಕೆಟ್ಟ ಆಪರೇಷನ್ ಯಾಕೆ ಮಾಡಿಸ್ಕೊಳ್ಳಿ ಒಂದು ಆಪರೇಷನ್ ಆದ್ಮೇಲೆ ಒಂದೇ ತಿಂಗಳು ಇನ್ನೊಂದು ಕಾಲಿಗೆ ಆಮೇಲೆ ಆಪರೇಷನ್ ಮುಂಚೆ ನಡೆಯೋದು ನೀವು ನೋಡಿದ್ದೀರಾ ಒಂದು ಕಾಲ ಆಪರೇಷನ್ ಆದ್ಮೇಲೆ ನೋಡ್ಕೊಳ್ಳಿ ಫಸ್ಟು ಒಂದು ಕಾಲ ಸ್ಟ್ರೇಟ್ ಆಗಿ ಬೀಳುತ್ತೆ ಇನ್ನೊಂದು ಡೊಂಕ್ ಆಗಿರೋದು ಹಾಗೇ ಇರುತ್ತೆ ಇದು ಎರಡು ಆದ್ಮೇಲೆ ನೀವು ಅವ್ರ ಮುಖ ನೋಡ್ಲಿಲ್ಲ ಅಂದ್ರೆ ಡಾಕ್ಟರ್ ಯಾವ್ದೋ ಬೇರೆಯವ್ರದ್ದು ಯಾವ್ದೋ ಕಾಲು ಹಾಕಿ ವಿಡಿಯೋ ಮಾಡಿದ್ರೆ ಮುಖ ನೋಡ್ಲಿಲ್ಲ ಅಂದ್ರೆ ಹೇಳಿ ಅಷ್ಟರ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಇವರು ಕಾರ್ವಾರ ಕಡೆ ಬಂದಿದ್ರು ವೀಲ್ ಚೇರ್ ಕಂಡು ಬಂದಿದ್ರು ವೀಲ್ ಚೇರ್ ಬಿಟ್ಟು ನಡೀಲಿ ಅಂತಂದ್ರೆ ಅಷ್ಟೇ ಏನೇಳಿ ಅಷ್ಟೇ ನಡೆಯ ಕಾಡ ಏನೇಳಿ ಅಷ್ಟೇ ನಡೆಯ ಕಾಡ ಇದೊಂದೆರಡು ತಿಂಗಳ ಆಪರೇಷನ್ ಆಗಿ ಒಂದೆರಡು ತಿಂಗಳ ಆದ್ಮೇಲೆ ಸ್ವಲ್ಪ ಕುಂಟದ ಕಾಣುತ್ತೆ ಅವ್ರ ಹಸ್ಬೆಂಡ್ ಹೇಳಿದ್ರು ನಮ್ಗೆ ಏನೇಳಿ ಡಾಕ್ಟರ್ ಇನ್ನೂ ಸ್ವಲ್ಪ ಕುಂಟ್ತಾ ಇದಾರಲ್ಲ ಅಂತ ಸೊ ಅವರು ಆಪರೇಷನ್ ಮುಂಚೆ ಬಂದಿದ್ದು ಹೇಗೆ ಹೇಳಿ ಆಕ್ಚುಲಿ ನೀವು ಆಲೋಚನೆ ಮಾಡಿದ್ರೆ ಎಷ್ಟೊಂದು ಜನ ಈಗ ನಾನು ನೀರು ರಿಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳಿಲ್ಲ ಅಂದ್ರೆ ಎಷ್ಟೊಂದು ಜನ ಆ ವಯಸ್ಸಿನಲ್ಲಿ ಅಷ್ಟೇ ನಡೆಯೋದು ಏನೇಳಿ ನಾರ್ಮಲ್ ಆಗಿ ಅಷ್ಟೇ ನಡೆಯೋದು ಇದು ನಮ್ಮ ಆಪರೇಷನ್ ಟೇಕ್ ಹೀಗಿರುತ್ತೆ ಒಂದು ಹೊರಗಡೆಯಿಂದ ಒಂದೇ ಒಂದು ಧೂಳು ಸಹಿತ ಹೋಗ್ತಾ ಇರೋ ಥರ ವ್ಯವಸ್ಥೆ ಇದೆ ಇದೆಲ್ಲ ಫುಲ್ ಸ್ಟೋರ್ ಆಗಿ ಒಂದೇ ಸಲ ಉಪಯೋಗಿಸ್ತೀವಿ ಎರಡನೇ ಸಲ ಉಪಯೋಗಿಸ್ತೀವಿ ಪೇಪರ್ದು ಇರುತ್ತೆ ಅದು ಡಿಸ್ಪೋಸಿಬಲ್ ಇರುತ್ತೆ ಅದಕ್ಕೆ ಅಷ್ಟು ಖರ್ಚಾಗುತ್ತೆ ಇದು ಕಂಪ್ಯೂಟರ್ ನ್ಯಾವಿಗೇಷನ್ ಅಂತ ತುಂಬ ಅಡ್ವಾನ್ಸ್ಡ್ ಅದು ಕಂಪ್ಯೂಟರ್ ಉಪಯೋಗಿಸ್ಕೊಂಡು ನ್ಯಾವಿಗೇಷನ್ ಉಪಯೋಗಿಸ್ಕೊಂಡು ಒಂದಿಷ್ಟು ಕೆಲವೊಂದು ಸೆಂಟರ್ಗಳನ್ನು ಮಾತ್ರ ಮಾಡ್ತೀವಿ ಎಲ್ಲ ಕಡೆ ಮಾಡೋಕ್ಕಾಗಲ್ಲ ಅದು ತುಂಬ ಅಕ್ಯುರಸಿ ಬರುತ್ತೆ ಅಂತ ಇವರು ಹಾಸನ್ ಅವರೊಬ್ಬರು ಬ್ಯಾಂಕ್ ಮ್ಯಾನೇಜರು ಕಾಲು ನೋಡಿ ಡಂಪಾಗಿರೋದು ಕಾಣುತ್ತೆ ಇದು ನೋಡಿ ಮುರಿದು ಡೊಂಕಾಗಿ ಕೂಡಿ ಆಮೇಲೆ ಏನಾಗಿದೆ ಮೂಳೆ ಎಲ್ಲ ಸೌದು ಹಾಳಾಗಿ ಹೋಗಿದೆ ಇದು ನೀರು ರಿಪ್ಲೇಸ್ಮೆಂಟ್ ಮಾಡಿರೋದು ಇದು ಅದೇ ತರ ಪಾರ್ಷಿಯಲ್ ನೀರು ರಿಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ ಹಾಫ್ ನೀರು ರಿಪ್ಲೇಸ್ಮೆಂಟ್ ಅರ್ಧ ಗಂಡಿ ತೊಂದರೆ ಇರೋರಿಗೆ ಅರ್ಧ ನೀ ಮಾತ್ರ ಕ್ಯಾಪ್ ಹಾಕ್ಬಿಡ್ತೀವಿ ಒಳಗಡೆ ಇದೇ ತರ ಶೋಲ್ಡರ್ ಇದು ಈಗ ನೋಡಿ ಶೋಲ್ಡರ್ ಆಪರೇಷನ್ ಅಲ್ಲಿ ಈ ತರ ಏನೇಳಿ ಒಂದಕ್ಕೊಂದು ಈ ಮೂಳೆ ಹೆಚ್ಚಾಗ್ತಿರುತ್ತೆ ಶೋಲ್ಡರ್ ಅಲ್ಲಿ ಅದೇ ತರ ಶೋಲ್ಡರ್ ರಿಪ್ಲೇಸ್ಮೆಂಟ್ ಕೂಡ ಮಾಡಬಹುದು ಈ ತರ ಮೆಟಲ್ಗಳು ಹಾಕಿ ತುಂಬಾ ನೋವಿರೋರಿಗೆ ತುಂಬಾ ತೊಂದರೆ ಇರೋರಿಗೆ ಮಾತ್ರ ಅದು ನಡೆಯುತ್ತೆ ಆಂಕಲ್ ರಿಪ್ಲೇಸ್ಮೆಂಟ್ ಗಳು ಅದೇ ತರ ಇಲ್ಲಿ ನೋಡಿ ಮೆಟಲ್ ಹಾಕಿರ್ತೀವಿ ಮೂಳೆ ಒಂದಕ್ಕೊಂದು ಹೆಚ್ಚಾಗಲ್ಲ ಸೊ ಶೋಲ್ಡರ್ ಇದೆ ಆಂಕಲ್ ಇದೆ ಈ ಪೇಷಂಟ್ ನಾನು ತುಂಬಾ ದಿವಸದಿಂದ ಗೊತ್ತಿರೋರು ಕಳಿಸ್ದವ್ರು ಇವರು ಚಿಕ್ಕಮಗಳೂರು ಕಡೆ ಇದು ಆಪರೇಷನ್ ಮೊದಲು ಪಾಪ ಅವ್ರು ಬಂದು ನನಗೆ ಹೇಳಿದ್ ಒಂದೇ ಡಾಕ್ಟ್ರೆ ನೀವು ಇಷ್ಟು ವರ್ಷದಿಂದ ನಾನು ನೋಡ್ಕೊತಾ ಇದ್ದೀರಾ ರೂಮ್ ಅಡಿಗೆ ಎಲ್ಲ ನನಗೆ ಈ ಕೈನಲ್ಲಿ ಬ್ರಷ್ ಮಾಡೋಕ್ಕಾಗಲ್ಲ ಕೂದಲು ಬಾರಿಸ್ಕೊಳಕ್ಕಾಗಲ್ಲ ನೋಡಿ ಹೇಗಿದೆ ಸಿಂಪಲ್ ಆಗಿ ನಾವು ಆಲೋಚನೆ ಮಾಡಿದ್ರೆ ತುಂಬ ಕಷ್ಟ ಏನೇಳಿ ಅದಕ್ಕೆ ಬೇಸಿಕ್ ಫಿಕ್ಸ್ ಅಂತ ಯಾಕಂತಂದ್ರೆ ಎಲ್ಬೋ ಜಾಯಿಂಟ್ ಪೂರ್ತಿ ಹಾಳಾಗೋಗಿದೆ ಇಷ್ಟೇ ಮಡಚಕ್ಕೆ ಬರೋದು ನೋಡಿ ಒಂದು 90 ಡಿಗ್ರಿ ಇಷ್ಟು ಇಲ್ಲಿಂದ ಇಷ್ಟು ಮಾಡುತ್ತಾರೆ ಅಷ್ಟು ಅಷ್ಟು ಮಾಡ್ತಾರೆ ಏನೇಳಿ ಅದು ತಲೆಗೆ ರೀಚ್ ಆಗಲ್ಲ ಕೂತ್ಬಿಟ್ಟು ಬ್ರಷ್ ಮಾಡೋಕ್ಕಾಗಲ್ಲ ಅವ್ರಿಗೆ ಎಲ್ಬೋ ರಿಪ್ಲೇಸ್ಮೆಂಟ್ ಅಂತ ಈ ಥರ ನೋಡಿ ಇದು ಮೆಟಲ್ದು ಒಳಗಡೆ ಸೇರಿಸಿ ಈ ಜಾಯಿಂಟು ಈ ಜಾಯಿಂಟು ಈ ಮೆಟಲ್ಗಳ ಮೂಲಕ ಕೂಡಿಸಿರ್ತೀವಿ ಆಪರೇಷನ್ ಆಗಬೇಕಾದ್ರೆ ಅವ್ರ ಹಸ್ಬೆಂಡ್ ತಹಶೀಲ್ದಾರ್ ಅವರು
ಅವರಿಗೆ ನೀವು ಎಕ್ಸಸೈಸ್ ಚೆನ್ನಾಗಿ ಮಾಡಿಸ್ಬೇಕು ಅಂತ ಹೇಳಿ ಅಲ್ಲೆಲ್ಲ ಹಳ್ಳಿಗಳ ಕಡೆ ಫಿಸಿಯೋಥೆರಪಿಸ್ಟಿಗೆಲ್ಲ ಅಂತೇಳಿ ಹಸ್ಬೆಂಡಿಗೆ ಹೇಳ್ಕೊಟ್ಟಿದ್ವಿ. ಅವ್ರು ಎಕ್ಸಸೈಸ್ ಮಾಡಿಸ್ತಾ ಇದ್ದವು ಅಂತಿಗಳು. ಇವಾಗ ಬಂದ ಕೂಡಲೇ ನನಗೆ ಫಸ್ಟು ಇಲ್ಲ ಎಕ್ಸಸೈಸ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ಡಾಕ್ಟ್ರೆ ಅಂತವ್ರು. ಯಾಕೆ ನಿಲ್ಲಿಸಿದ್ರಿ ಇಷ್ಟು ಬೇಗ ನಿಲ್ಲಿಸ್ಬಿ ಇಲ್ಲ ಡಾಕ್ಟ್ರೆ, ನನಗೆ ಕೂದಲು ವಾಸ ಬರುತ್ತೆ ರೆಸ್ಟ್ ಬರಕ್ಕೆ ಬರುತ್ತೆ ಆಗೋಯ್ತು ಕೆಲಸ ನೋಡಿ ಹೀಗಿದೆ. ಸೊ ನಮ್ಮ ಗೋಲ್ ಕರೆಕ್ಟ್ ಆಗಿದ್ದರೆ ಅದನ್ನ ಏನೇಳಿ ಅದನ್ನ ಕರೆಕ್ಟಾಗಿ ಅಚೀವ್ ಮಾಡ್ಬೋದು ನೋಡಿ ಈ ಥರ. ಸೊ ಈ ಲೆವೆಲಿಗೆ ಬಂತು, ನಾರ್ಮಲ್ ಎಲ್ಲ ಆ್ಯಕ್ಟಿವಿಟಿ ಮಾಡೋ ಥರ ಆಯಿತು, ಪೇನ್ ಇಲ್ಲದೆ ಇರೋ ಥರ ವ್ಯವಸ್ಥೆ ಆಯಿತು. ಇದು ಲಾಸ್ಟ್, ಇದು ಹಿಪ್ ರಿಪ್ಲೇಸ್ಮೆಂಟ್ ಅಂತ, ಬೆಸ್ಟ್ ಆಪರೇಷನ್ ಇಂದ ವರ್ಲ್ಡ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಏನೇಳಿ ಬೆಸ್ಟ್ ಆಪರೇಷನ್ ಇಂದ ವರ್ಲ್ಡ್, ಅದಕ್ಕಿಂತ ಚೆನ್ನಾಗಿರೋ ಆಪರೇಷನ್ಗಳನ್ನ ಆಲ್ಮೋಸ್ಟ್ ಕಂಡು ಹಿಡಿದಿಲ್ಲ. ಅದಕ್ಕೆ ಆಪರೇಷನ್ ಆಫ್ ದ ಸೆಂಚುರಿ ಅಂತ ಕರೆದು ಅದನ್ನ ಚಾಂದ್ಲಿ ಅಂತ ಓದು ಕಂಡು ಹಿಡಿದಿರೋದು. ಆ ಚಾಂದ್ಲಿಗೆ ನೋಬೆಲ್ ಪ್ರೈಸ್ ಕೊಡಬೇಕು ಅಂತ, ಏನೇಳಿ ನೋಬೆಲ್ ಪ್ರೈಸ್ ಕೊಡಬೇಕು, ಕೊಡೋಕ್ಕಾಗಲಿಲ್ಲ. ಯಾಕೆಂದರೆ ತೀರ್ಕೊಂಡ ಮೇಲೆ ನೋಬೆಲ್ ಪ್ರೈಸ್ ಕೊಡೋಲ್ಲ, ಜೀವಿತ ಮಾತ್ರ ಕೊಡೋದು. ಇವರೆಲ್ಲ ಇಷ್ಟೆಲ್ಲ ಮಾಡಿ ಪಬ್ಲಿಷ್ ಮಾಡಿ ಅದು ಸಕ್ಸಸ್ ಆಗುತ್ತೆ ಅಂತ ಗೊತ್ತಾಗೋಷ್ಟೊತ್ತಿಗೆ ಅವರು ತೀರ್ಕೊಂಡ್ಬಿಟ್ಟಿದ್ರು. ಸೊ ಅದರಿಂದ ನೋಬೆಲ್ ಪ್ರೈಸ್ ಬರಲಿಲ್ಲ, ಬಟ್ ಅದು ಒನ್ ಆಫ್ ದ ಬೆಸ್ಟ್ ಆಪರೇಷನ್. ಈ ಥರ ಜಾಯಿಂಟ್ಗಳೆಲ್ಲ ಹಾಳಾಗಿರುತ್ತೆ, ಇದೇ ಥರ ಮೆಟಲ್ ಜಾಯಿಂಟ್ಗಳನ್ನ ಅಳವಡಿಸ್ತೀವಿ. ಒಂದಿಬ್ಬರನ್ನು ತೋರಿಸ್ತೀನಿ, ತುಂಬ ಜನ ಬೇಡ. ಇದು ಎರಡು ಹಿಪ್ ಜಾಯಿಂಟ್ ಹಾಳಾಗಿದೆ ಇವರಿಗೆ ಆಪರೇಷನ್ಕ್ಕಿಂತ ಒಂದು ದಿವಸ ಮೊದಲು. ನೀವೇನ್ ನೋಡ್ಬೋದು ಅಂದ್ರೆ ಕಾಲ್ನ ಕಾಲ್ ತರ ಉಪಯೋಗಿಸ್ತಾ ಇಲ್ಲ, ಕೋಲಿನ ತರ ಉಪಯೋಗಿಸ್ತಾ ಇದ್ದಾರೆ, ಫೋಲ್ಡ್ ಮಾಡ್ತಾ ಇಲ್ಲ, ಭಾರ ಎಲ್ಲ ಕೈ ಮೇಲೆ ಹೋಗ್ತಾ ಇದೆ. ಕಾಲ್ ನೋಡಿ, ಎರಡು ಕಾಲ ಎತ್ತಿ ಎತ್ತಿ ಮುಂದಕ್ಕೆ ಹಾಕ್ತಾ ಇದೆ. ಇದು ಹಾಳಾಗಿರೋ ಬೋನ್, ಇದು ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತ ಹೇಳ್ತೀವಿ. ಅದನ್ನ ತೆಗೆದು ಒಂದು ಕಡೆ ಮಾಡಿ ಈ ಥರದ್ದು ಮೆಟಲಿಂದ ಅಳವಡಿಸಿ ಐದನೇ ದಿವಸಕ್ಕೆ ಎರಡನೇ ಸೈಡು ಮಾಡ್ತೀನಿ. ಒಂದು ಕಡೆ ಮಾಡಿ ಒಂದು ಐದು ದಿವಸಕ್ಕೆ ಇನ್ನೊಂದು ಕಡೆಗೂ ಮಾಡಿದೆ. ಇದು ಒಂದು ತಿಂಗಳ ಆದಮೇಲೆ ಆಪರೇಷನ್ ಆಗಿ ಒಂದೊಂದೂವರೆ ತಿಂಗಳಾದಮೇಲೆ ತುಂಬ ಚೆನ್ನಾಗಾಯಿತು. ಈ ವಯಸ್ಸಿನಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು, ಆದ್ರೆ ನೋಡಿ ಪ್ರಾರಬ್ಧ ಹೇಗಿರುತ್ತೆ ಅಂತಂದರೆ ಹುಬ್ಳಿ ಕಡೆ ಹೋಗೋರು. ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ಆಪರೇಷನ್ ಆಗಿ ಒಂದು ಎರಡು ತಿಂಗಳಾಗಿ ಕೆಲಸ ಪ್ರೊವಿಷನ್ ಸ್ಟೋರಲ್ಲೆಲ್ಲ ಕೆಲಸ ಮಾಡೋರು ವಾಪಸ್ ಬರ್ತಾ ಬಿದ್ದು ಅದ್ರ ಮೇಲ್ಗಡೆ ಮತ್ತೆ ಮುರ್ಕೊಂಡು ಮತ್ತೆ ಆಪರೇಷನ್ ಆಯಿತು. ಅವ್ರಿಗೆ ಯಾಕಾಯ್ತು ಹೇಳಿ, ಮಧ್ಯಾಹ್ನ ಎರಡು ಗಂಟೆಗೂ ಕುಡಿದು ಫುಲ್ ಆಗಿದೆ, ಏನು ಮಾಡ್ತೀರಿ ಆ ಥರ. ಸೊ ಇವ್ರಿಗೆ ಆಪರೇಷನ್ ಮಾಡೋಕ್ಕಿಂತ ಮುಂಚೆ ಒಂದು ವರ್ಷ ಹಾಸಿಗೆನಲ್ಲೇ ಇದೆ. ಯಾಕೆಂತಂದರೆ ನಾನು ಆಪರೇಷನ್ಗೆ ಅಲ್ಲೇ ಹುಬ್ಳಿ ಕಡೆಯವರು, ನನಗೆ ಆಪರೇಷನ್ ಮಾತ್ರ ಮಾಡಬೇಡಿ, ಒಂದು ವರ್ಷ ಆಯಿತು ಹಾಸಿಗೆನೇ ಮಾಡ್ಬೇಡಿ. ಆಮೇಲೆ ಕರ್ಕೊಂಬಂದರು, ಚೆನ್ನಾಗಾಯಿತು, ವಾಕಿಂಗ್ ಹೋಗೋದು ಶುರುವಾಯಿತು. ನೋಡಿ ನೆಕ್ಸ್ಟ್ ಹೆಂಗಾಗಿದೆ ಪರಿಸ್ಥಿತಿ ಅಂದರೆ ಈ ಥರ. ಸೊ ಸಮರಿ ಏನು ಅಂತಂದರೆ ತುಂಬ ಕಾಮನ್, ಏನೇಳಿ ಆರ್ಥರೈಟಿಸ್ತು ಎಲ್ಲ ಕಡೆ ಬರುತ್ತೆ, ಬಹುಶಃ ಎಲ್ಲರ ಮನೆಯಲ್ಲೂ ಒಂದು ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಜಾಯಿಂಟ್ ನೋವಿರೋರು ಇದ್ದೇ ಇರ್ತಾರೆ. ಅದರ ಸಂಖ್ಯೆ ಇನ್ನು ಮುಂದೆ ಜಾಸ್ತಿ ಆಗುತ್ತೆ. ಯಾಕೇಳಿ, ನಾವು ಜಾಸ್ತಿ ದಿವಸ ಬದುಕ್ತೀವಿ, ಅವೇರ್ನೆಸ್ ಜಾಸ್ತಿ ಇರುತ್ತೆ. ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಸೊಲ್ಯೂಷನ್ ಇದೆ ಅಂತ ಗೊತ್ತಿದ್ದಾಗ ಏನೇಳಿ ಜಾಸ್ತಿ ಇದೆಯಾ ಅದ್ರ ಪರಿಹಾರ ಹುಡುಕ್ತಾರೆ. ಮೋಸ್ಟ್ ಆಫ್ ದ ಆರ್ಥರೈಟಿಸು ಮೆಡಿಸಿನ್ ಅಲ್ಲಿ ಕಮ್ಮಿ ಮಾಡೋಕ್ಕೆ ಆಗಲ್ಲ. ಯಾಕೇಳಿ, ಆ ಕಾರ್ಕ್ಲೇಜ್ ವಾಪಸ್ಸು ಬರಲ್ಲ. ಬಟ್ ಅದು ಎಲ್ಲರಿಗೂ ವಾಪಸ್ ಬರೋ ಅವಶ್ಯಕತೆ ಇಲ್ಲ. ಯಾಕೇಳಿ, ಅದು ಅಷ್ಟು ದೊಡ್ಡ ತೊಂದರೆ ಕೊಡಲ್ಲ, ಸ್ವಲ್ಪ ಸ್ವಲ್ಪ ನೋವು ಬರ್ತಾ ಇದೆ. ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲಿ ತುಂಬ ನೋವಿದ್ದವರಿಗೆ ಅದನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಆಪರೇಷನ್ಗಳಿದೆಯಲ್ಲ, ಜನರಲ್ ಆಗಿ ಎಲ್ಲ ಆಪರೇಷನ್ಗಳು ಅಷ್ಟೇ, ಅದೇ ತಪ್ಪು ನಮ್ಮ ನಮ್ಮ ದೇಶದಲ್ಲಿ ಬೋತ್. ಏನೇಳಿ, ಈ ಕಡೆ ಹಾಸ್ಪಿಟಲ್ಗಳ ಕಡೆಯಿಂದನೂ ಅಷ್ಟೇ, ಪೇಷಂಟ್ ಕಡೆನೂ ಅಷ್ಟೇ. ಆಪರೇಷನ್ಗಳು ಅಂತಂದರೆ ವಿಲನ್ ಥರ ನೋಡ್ಕೋಬಾರ್ದು. ಏನೇಳಿ, ನಮ್ಮ ಬಾಸ್ ಒಬ್ಬರು ಹೇಳೋದು ಆಪರೇಷನ್ ಅಂದ್ರೆ ಏನು ಹೇಳಿ, ಗಿಫ್ಟ್ ಅದು. ಏನೇಳಿ, ಗಿಫ್ಟ್. ಆ ತೊಂದರೆ ಇರೋರಿಗೆ ಅದನ್ನ ಸರಿಯಾಗಿ ಉಪಯೋಗಿಸಿದ್ರೆ ನೋಡಿದ್ರಲ್ಲ ಎಕ್ಸಾಂಪಲ್ನಲ್ಲಿ ಆ ಥರ ಇರುತ್ತೆ. ಅದನ್ನು ಆಪರೇಷನ್ ಇದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗೆ ಹೇಳಿ, ತುಂಬ ತೊಂದರೆ ಇರೋರಿಗೆ ಮಾತ್ರ, ಯಾವ ವಯಸ್ಸಿನಲ್ಲಿ ಬೇಕಾದರೂ ಮಾಡ್ಬೋದು. ಲಾಸ್ಟ್ ಇಂಪಾರ್ಟೆಂಟ್ ಇದು, ಏನೇಳಿ, ಯಾರೋ ಎಲ್ಲೋ ಟಿವಿನಲ್ಲೋ ಪೇಪರ್ನಲ್ಲೋ ಪಕ್ಕದ ಮನೆಯವರೋ ನೆರೆಮನೆಯವರೋ ಏನೋ ಹೇಳ್ತಾರೆ ಅಂತ ಹೇಳಿ ಬಾಯಿಗೆ ಬಂದು ಟ್ರೀಟ್ಮೆಂಟ್ ಮಾಡೋಕೆ ಹೋಗ್ಬೇಡಿ, ನೆನ್ಪಿಟ್ಕೊಂಡ್ಬಿಡಿ. ಒಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಇದ್ದರೆ, ಏನೇಳಿ, ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಇದ್ದರೆ, ಆಯುರ್ವೇದದಲ್ಲಿರಲಿ ಹೋಮಿಯೋಪತಿಲಿರಲಿ ಮಂತ್ರ ಮಾಡ್ಕೊಂಡು ಮಾಡೋದಿರಲಿ, ಏನೇಳಿ ಯಾವ್ದು ಮಾಡ್ಕೊಂಡಿದ್ರು ಅದು ಸಕ್ಸಸ್ ನಿಜವಾಗೂ ಇದ್ದರೆ ಅದು ನೆಕ್ಸ್ಟ್ ಡೇ ಮಾಡರ್ನ್ ಮೆಡಿಸಿನ್ ಆಗುತ್ತೆ. ಏನೇಳಿ, ಇಂಗ್ಲೀಷ್ ಮೆಡಿಸಿನ್ ಆಗುತ್ತೆ ನೆಕ್ಸ್ಟ್ ಡೇ. ಯಾವುದ್ರಲ್ಲಿ ನೀವು ಸಕ್ಸಸ್ನ ಡಾಕ್ಯುಮೆಂಟ್ ಮಾಡಿ ತೋರಿಸಿದ್ರೆ ನೆಕ್ಸ್ಟ್ ಡೇ ಏನಾಗುತ್ತೆ ಹೇಳಿ, ಅದು
ಇಂಗ್ಲೀಷ್ ಮೆಡಿಸಿನ್ ಆಗಿದೆ. ಹಾಸ್ಪಿಟಲ್ಗಳಲ್ಲೇ ಉದಾಹರಣೆಗೆ ಯಾರೊಬ್ಬರು ಮೂಲೆಯಲ್ಲೆಲ್ಲ ಕುತ್ಕೊಂಡು ಮ್ಯಾಗ್ನೆಟ್ ಥೆರಪಿ ಮಾಡ್ಕೊಂಡು ಎಲ್ಲ ಕಮ್ಮಿ ಮಾಡ್ತೀನಿ ಅಂತ ಹೇಳಿ ಬೋರ್ಡ್ ಹಾಕ್ಕೊಂಡು ಕುತ್ಕೊಂಡು ದುಡ್ಡು ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಅದನ್ನೇ ತಗೊಂಡು ಹೋಗಿ 40,000 ಅಪೋಲೋ ಅವ್ರನ್ನು ದುಡ್ಡು ಮಾಡ್ಕೋಬೋದೇ? ಯಾಕೆ ಮಾಡೋದಿಲ್ಲ ಹೇಳಿ? ಸುಳ್ಳು ಅಂತ ನೆನ್ಪಿಟ್ಕೊಂಡು, ಏನೇಳಿ? ಸುಳ್ಳು ಅಂತ. ಆಯ್ತಾ? ಸೊ ಕ್ವಶನ್ ಇದ್ರೆ ಕೇಳುವ. ನಾಳೆ ಬೆಳಿಗ್ಗೆ ಸಂಯುಕ್ತ ಕರ್ನಾಟಕದಲ್ಲಿ ಒಂದು ಆರ್ಟಿಕಲ್ ಬರುತ್ತೆ, ಅದರ ಬಗ್ಗೆ. ಯಾವ್ದ ಬಗ್ಗೆ? ಆಸ್ಟ್ರೋಪ್ರೋಸ್ ಬಗ್ಗೆ. ಸಂಯುಕ್ತ ಅಕಸ್ಮಾತ್ ನಾಳೆ ಬರಲ್ಲ, ನೆಕ್ಸ್ಟ್ ಸಂಡೇ ಬರುತ್ತೆ. ಎರಡರೊಳಗೆ ನಾಳೆ ಮೋಸ್ಟ್ಲಿ ನಾಳೆ ಬರುತ್ತೆ. ಓದ್ಕೊಳ್ಳಿ. ಆಸ್ಟ್ರಿಯೋಪೊರೋಸಿಸ್ ಅಂದರೆ ಈ ಇಂಗ್ಲೀಷ್ ಶಬ್ದಗಳೆಲ್ಲ ಸುಮ್ಮನೆ ಬೋನ್ನ ಸಾಂದ್ರತೆ ಕಮ್ಮಿ ಆಗಿದೆ ಅಂತ, ಡೆನ್ಸಿಟಿ ಕಮ್ಮಿ ಆಗಿದೆ ಅಂತ. ಅದು ಕ್ಯೂರೇಬಲ್ ಅಂದರೆ ಏನು ಅನ್ನೋದು ಮುಖ್ಯ, ಇಂಪಾರ್ಟೆಂಟ್. ಯಾಕೇಳಿ? ಈಗ ಒಂದು ಕಂಬ ಇದೆ, ಏನೇಳಿ? ಒಂದು ಪಿಲ್ಲರ್, ಮನೆ ಪಿಲ್ಲರ್ ಇದೆ. ಒಂದು ಕಂಬ ತುಂಬ ಗಟ್ಟಿ ಇದೆ, ಏನೇಳಿ? ಅದರ ಡೆನ್ಸಿಟಿ ಜಾಸ್ತಿ. ಇನ್ನೊಂದು ಕಂಬ ಏನೇಳಿ? ಮೆತ್ತಿಗಿದೆ ಅಥವಾ ಮರದ್ದಿದೆ. ಒಂದು ಮರದ್ದು ಒಂದು ಕಬ್ಬಣದ್ದು ಇದೆ ಅಂತ ಇಟ್ಕೊಳ್ಳಿ. ಮರ ಕಮ್ಮಿ ಇದೆ, ಕಬ್ಬಣ ಜಾಸ್ತಿ ಇದೆ ಸಾಂದ್ರತೆ. ಯಾವ್ದು ನಾರ್ಮಲು ಯಾವ್ದು ಅಬ್ನಾರ್ಮಲು ಹೇಳಿ ನೋಡೋಣ. ನೀವು ಎರಡು ಬೋತ್ ಕ್ಯಾನ್ ಬಿ ನಾರ್ಮಲ್. ಸೊ ನಿಮ್ಮ ವಯಸ್ಸಿಗೆ ಆಸ್ಟಿಯೋಪೊರೋಸಿಸ್ಸು ಎಷ್ಟು ಮಟ್ಟಕ್ಕಿದೆ ಅನ್ನೋದು ಇಂಪಾರ್ಟೆಂಟ್. ಒಂದೇ ಎರಡನೇದು, ಆಸ್ಟಿಯೋಪೊರೋಸಿಸ್ ಇದೆ ಅಂತ ನಮ್ಗೆ ಯಾವ ತೊಂದರೆನೂ ಬರಲ್ಲ. ಯಾಕೆಂತಂದ್ರೆ 25 ವರ್ಷನ ಯಂಗ್ ಮೇಲ್ಗೆ ಕಂಪೇರ್ ಮಾಡಿ ಆಸ್ಟಿಯೋಪೊರೋಸಿಸ್ ಇದೆಯೋ ಇಲ್ಲ ಅಂತ ಹೇಳ್ತೀವಿ. 25 ವರ್ಷನ ಹುಡುಗನಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿರೋರ್ಗೆ ಎಲ್ಲರಿಗೂ ಆಸ್ಟಿಯೋಪೊರೋಸಿಸ್ಸು ಸ್ವಲ್ಪ ಮಟ್ಟಿಗೆ ಮೂಳೆ ಮೆತ್ತಾಗೆ ಆಗಿರುತ್ತೆ ಅಲ್ವಾ? ಮೆತ್ತಾಗೆ. ಯಾವ್ದು ಮುಖ್ಯ ಅಂದರೆ ಆಸ್ಟಿಯೋಪೊರೋಸಿಸ್ ತುಂಬಾ ಜಾಸ್ತಿ ಆದ್ರೆ, ಏನೇಳಿ? ಒಂದು ಕಬ್ಬಣದ ಕಂಬ ಇದೆ, ಇನ್ನೊಂದು ಮರದ್ದಿದೆ. ಆ ಮರ ಪೂರ್ತಿ ಹಾಳಾಗಿ ಹೋಗಿ ಮುರಿಯೋ ಥರ ಪರಿಸ್ಥಿತಿ ಆದರೆ ಕಷ್ಟ, ಫ್ರ್ಯಾಕ್ಚರ್ ಆಗುತ್ತೆ. ಮೂಳೆ ಮೆತ್ತಗಾದ್ರೆ ಫ್ರ್ಯಾಕ್ಚರ್ ಆಗುತ್ತೆ. ಸೊ ಫ್ರ್ಯಾಕ್ಚರ್ ರಿಸ್ಕ್ ಇದೆಯೋ ಇಲ್ಲೋ ಅಂತ ನೋಡ್ತೀವಿ. ಏನೇಳಿ? ಫ್ರ್ಯಾಕ್ಚರ್. ಫ್ರ್ಯಾಕ್ಚರ್ ರಿಸ್ಕ್ ಇದ್ರೆ ಅಂದರೆ ಅದು ಯಂಗ್ ಪೀಪಲ್ ಕಂಪೇರ್ ಮಾಡಿದ್ರೆ 2 ಸ್ಟ್ಯಾಂಡರ್ಡ್ ಡಿವಿಯೇಷನ್ಗಿಂತ ಕಮ್ಮಿ ಇರುತ್ತೆ. ಹಂಗಿದ್ರೆ ಏನೇಳಿ? ಅದು ಆಸ್ಟಿಯೋಪೊರೋಸಿಸ್ ಇದೆ ಅಂತ ಟ್ರೀಟ್ಮೆಂಟ್ ಮಾಡಿ, ಬೋನ್ ಡೆನ್ಸಿಟಿ ಜಾಸ್ತಿ ಮಾಡ್ಕೋ ಅಂತ ಬರ್ತೀವಿ. ಅದ್ರ ಮುಖ್ಯವಾದ ಟ್ರೀಟ್ಮೆಂಟ್ ಅದೇ, ವಾಕ್ ಮಾಡೋದು. ವಾಕ್ ಮಾಡೋದು ಬಿಟ್ಟರೆ ಆಗಲ್ಲ, ಆಸ್ಟಿಯೋಪೊರೋಸಿಸ್ ಜಾಸ್ತಿ ಬರುತ್ತೆ. ಆಮೇಲೆ ಕ್ಯಾಲ್ಸಿಯಂ ಅದು ಇದು ಮತ್ತು ಏನೇಳಿ ಮೆಡಿಸಿನ್ಗಳು ಕೊಡ್ತೀವಿ. ಹಾಫ್ ಆಫ್ ದೆಮ್ ಆರ್ ವೇಸ್ಟ್. ಏನೇಳಿ? ಕೊಡ್ತೀವಿ, ಯಾಕೆ ಕೊಡ್ತೀವಿ ಅಂತ ಸ್ವಲ್ಪ ಸಪ್ಲಿಮೆಂಟ್ ಆಗಲಿ ಅಂತ. ಸೊ ಆಸ್ಟಿಯೋಪೊರೋಸಿಸ್ ಒಂದ್ಸಲ ಬಂದರೆ ಕ್ಯೂರ್ ಹೋಗ್ತೇನಿಲ್ಲ, ಬೋನ್ಸ್ ಸ್ಟ್ರೆಂತ್ ಮಾಡ್ಕೋಬೋದು. ಒಂದು ಮಟ್ಟಿಗೆ ಒಂದು 60% ವರೆಗೆ ಫ್ರ್ಯಾಕ್ಚರ್ ಪ್ರಿವೆಂಟ್ ಮಾಡ್ಬೋದು. ಎಷ್ಟು? 60% ಫ್ರ್ಯಾಕ್ಚರ್. ಸೊ ನೀವು ಫ್ರ್ಯಾಕ್ಚರ್ ಅಂತ ಅಂದ್ಕೊಂಡ್ರೆ ಒಂದು 60% ಜನರಿಗೆ ಕಮ್ಮಿ ಮಾಡ್ಬೋದು ಅಂತ ಇಟ್ಕೊಳ್ಳಿ ಆಸ್ಟಿಯೋಪೊರೋಸಿಸ್. ಬಟ್ ಫ್ರ್ಯಾಕ್ಚರ್ ಆಗಲಿ ಆಸ್ಟಿಯೋಪೊರೋಸಿಸ್ ಬೇಕು ಅಂತಿಲ್ಲ, ಕಬ್ಬಣದ ಕಂಬನ್ನು ಮುರಿಬೋದೇ ಜ್ವರ ಬಿದ್ದರೆ. ಸೊ ಅಥವಾ ಏನೇಳಿ? ಸೊ ನಿಮ್ಮ ಮೂಳೆ ಎಷ್ಟು ಗಟ್ಟಿ ಇದೆ ಇನ್ನೋ ಅನ್ನೋದು ಆಸ್ಟಿಯೋಪೊರೋಸಿಸ್ಸು. ಗಟ್ಟಿ ಮಾಡ್ಕೊಳ್ಳೋದು ನಮ್ಮ ಕೆಲಸ. ಕ್ಯೂರ್ ಅಂತ ಇಲ್ಲ, ತುಂಬ ಮೆತ್ತಗಿದ್ರೆ ಮುರಿಯತ್ತೆ, ಟ್ರೀಟ್ಮೆಂಟ್ ಮಾಡೋದು. ಯೂಸ್ವಲಿ ಹೆಂಗೆ ಗೊತ್ತಾಗತ್ತೆ ಅಂತಂದ್ರೆ ಬಾತ್ರೂಮಲ್ಲಿ, ಟಾಯ್ಲೆಟಲ್ಲಿ, ಮನೆ ಒಳಗಡೆ ಚಿಕ್ಕದಾಗಿ ಬಿದ್ದರೆ ಎಲ್ಲರೂ ಎತ್ಕೊಂಡು ವಾಪಸ್ ಬರ್ತಾರಲ್ವಾ, ಈ ಮೆತ್ತಗಿದ್ದವ್ರು ಬರ್ಕೊಂಡು ಬರ್ತಾರೆ. ಏನೇಳಿ? ಆವಾಗಲೇ ಯೂಸ್ವಲಿ ಜೋಕಿಗೂ ಆಯಿತು, ನಿಜವಾಗ್ಬಿಡೋದು. ಏನೇಳಿ? ವಯಸ್ಸಾದವರು ಮೂಳೆ ಮೆತ್ತಗಾದಾಗ ನಿಧಾನಕ್ಕೆ ಬಿದ್ದರೆ ಏನೇಳಿ ಬೇರೆಯವರಾದ್ರೆ ಏನೇಳಿ ಎತ್ಕೊಂಡು ವಾಪಸ್ ಬರ್ತಾರೆ. ಮೂಳೆ ಮೆತ್ತಗಿರೋರು ಏನಾಗುತ್ತೆ? ಮೂಳೆ ಮುರಿಯುತ್ತೆ. ಅದು ಆಸ್ಟಿಯೋಪೊರೋಸಿಸ್ ಅಂತ ಗೊತ್ತಾಯ್ತು, ಮೂಳೆ ಮೆತ್ತಗಿದೆ ಅಂತ ಬಂದರೆ. ಹಂಗಂತ ನಾವು ಎಲ್ಲರನ್ನೂ ಬಿದ್ದು ಬಿದ್ದು ಟೆಸ್ಟ್ ಮಾಡೋಕ್ಕಾಗಲ್ವಿ ಅಲ್ವಾ? ಅದಕ್ಕೆ ಡೆಕ್ಸಾ ಸ್ಕ್ಯಾನ್ ಅಂತ ಇದೆ. ಡೆಕ್ಸಾ ಸ್ಕ್ಯಾನ್ ಅಂದರೆ ಎಕ್ಸ್ರೇ ಮಾಡಿದಾಗ ಅದು ಎಷ್ಟು ಮಟ್ಟಿಗೆ ಮೂಳೆ ಒಳಗಡೆ ಹರಿದು ಹೋಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಜಾಸ್ತಿ ಗಟ್ಟಿ ಇದ್ರೆ ಪಾಸಾಗಿ ಹೋಗಲ್ಲ, ಕಮ್ಮಿ ಗಟ್ಟಿ ಇದ್ರೆ ಎಕ್ಸ್ರೇ ಈಸಿ ಪಾಸಾಗಿ ಹೋಗುತ್ತೆ. ಆ ಟೆಸ್ಟ್ ಮಾಡಿದ್ರೆ 25 ವರ್ಷದವರೆಗೆ ಕಂಪೇರ್ ಮಾಡಿದಾಗ ನಮ್ಮ ಮೂಳೆ ಎಷ್ಟು ಗಟ್ಟಿ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಹಂಗಂತ ಎಲ್ಲರಿಗೂ ಮಾಡೋ ಅವಶ್ಯಕತೆ ಇರಲ್ಲ. ಆಸ್ಟಿಯೋಪೊರೋಸಿಸ್ ಅಂದ್ರೆ ಅದೇ ಪ್ರಾಬ್ಲಮ್ ಇರೋದು. ಈಗ ನಾನು ನಿಮ್ಗೆ ಹೇಳಿದ್ ನಿಮ್ಮ ಮೂಳೆ ಮೆತ್ತಗಾದ ಡೆಕ್ಸಾ ಸ್ಕ್ಯಾನ್ ಇದೆ ಅಂತಂದ, ಈಗ ಎಲ್ಲ ತಲೆಲ್ಲೂ ಏನಿರುತ್ತೆ ಹೇಳಿ? ನಾಳೆ ಬೆಳಿಗ್ಗೆ ಹೋಗಿ ಟೆಸ್ಟ್ ಮಾಡೋಣ ಅಂತ ಇರುತ್ತೆ. ಅವಶ್ಯಕತೆ ಇಲ್ಲ. ಏನೇಳಿ? 90% ಜನರಿಗೆ ಮೂಳೆ ಸ್ವಲ್ಪ ಮೆತ್ತಗೆ ಗಟ್ಟಿ ಮೆತ್ತಗೆ ಗಟ್ಟಿ ಇದ್ರೆ ನೋ ಪ್ರಾಬ್ಲಮ್, ನೆನ್ಪಿಟ್ಕೊಂಬೇಡಿ, ಬೀಳ್ಬೇಡಿ. ಆದ್ರೆ ಅದು ಯಾವಾಗ ಟೆಸ್ಟ್ ಮಾಡ್ತೀನಿ ಅಂದ್ರೆ ಆ ತರ ಚಿಕ್ಕದಾಗ ಮುಗಿದ್ ಬಂದ್ರೆ ಟ್ರೀಟ್ಮೆಂಟ್ ಮಾಡಕ್ಕೆ, ಅಥವಾ ಬೇರೆ ಬೇರೆ ಔಷಧಿಗಳು ಟ್ರೀಟ್ಮೆಂಟ್ ಕೊಟ್ಟಾಗತ್ತೆ. ಸ್ಟೀರಾಯ್ಡ್ ಕೊಟ್ಟವರಿಗೆ, ಹಾಸಿಗೆಯಲ್ಲೇ ಮಲ್ಕೊಂಡಿದ್ದವರಿಗೆ, ಹೆಂಗಸರಿಗೆ ಜಾಸ್ತಿ, ಯಾಕಂದ್ರೆ ಹೆಂಗಸರ ಹಾರ್ಮೋನ್ ಎತ್ತೋಗ್ಬಿಡುತ್ತೆ. ಅವ್ರಿಗೆ ಮಾತ್ರ ಸೆಲೆಕ್ಟ್ ಆಗಿ ಆ ಡೆಕ್ಸಾ ಸ್ಕ್ಯಾನ್ ಮಾಡ್ತೀವಿ. ಎಲ್ಲರಿಗೂ ಮಾಡೋದು ಏನಂದ್ಬಿಡುತ್ತೆ ಅಂತಂದ್ರೆ ಆ ಟ್ರೀಟ್ಮೆಂಟ್ನಿಂದ ಆಗೋ ತೊಂದರೆ ಜಾಸ್ತಿ. ರಿಸ್ಕ್ ಬೆನಿಫಿಟ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಈ ಟೆಸ್ಟ್ಗಳು ಇಡೀ ನಮ್ಮ ದೇಶದಲ್ಲಿ ಇರೋರಿಗೆ ಎಲ್ಲರಿಗೂ ಮಾಡಕ್ಕೆ ಹೋದ್ರೆ ಗೌರ್ಮೆಂಟ್ಗೆ ಏನೇಳಿ? ಎಲ್ಲರ ಮನೆಗೂ ನೀರು ಕೊಡೋದಕ್ಕಿಂತ ಡೆಕ್ಸಾ ಸ್ಕ್ಯಾನ್ ಮಾಡೋದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಮಾಡೋಕ್ಕಾಗಲ್ಲ, ನೆಸೆಸರಿ.
ಇಲ್ಲ, ಕಂಪಲ್ಸರಿ ಇಲ್ಲ. ಇನ್ನೊಂದೇನು ಅರ್ಥ ಮಾಡ್ಕೋಬೇಕು, ನಮ್ಮ ಸರ್ಕಮ್ಸ್ಟಾನ್ಸಸ್ ಅಲ್ಲಿ, ನಮ್ಮ ನೇಚರ್ ಅಲ್ಲಿ, ನಮ್ಮ ಏನಲ್ಲಿ ಎನ್ವಿರಾನ್ಮೆಂಟ್ ಅಲ್ಲಿ ರೋಗ ಇಲ್ಲದೆ ಇರೋರಿಗೆ ಯಾವ ಔಷಧಿನೂ ಅವಶ್ಯಕತೆ ಇರಲ್ಲ, ನೆನ್ಪಿಟ್ಕೊಂಡು. ಸೊ ಎಲ್ಲರೂ ಯಾವುದೋ ಒಂದು ಮಾತ್ರೆ ತಗೊಳ್ಳೇಬೇಕು ಅಂತಂದ್ರೆ ಅದೇನು ಹೇಳಿ, ಫಸ್ಟ್ ಸುಳ್ಳು, ಅನ್ನೆಸೆಸರಿ. ಏನು ಹೇಳಿ, ಅನ್ನೆಸೆಸರಿ. ಸೊ ವಿಟಮಿನ್ ಡಿ ಯಾವಾಗ ಕೆಲಸ ಮಾಡುತ್ತೆ ಅಂತಂದ್ರೆ, ನಾವು ತಿಂದಿರೋ ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಅದಕ್ಕೆ ಕೊರತೆ ಇದೆ. ಏನು ಹೇಳಿ, ಕೊರತೆ ಇದೆ. ಇಲ್ಲ ಅಂತ ತಿಂತೀರಿ, ಆಚೆ ಹೋಗಿ. ಸೊ ಎಲ್ಲರೂ ವಯಸ್ಸಾದ್ಮೇಲೆ ವಿಟಮಿನ್ ಡಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆಯ್ತಾ, ಮೊದಲೇ ಎರಡನೇ ಏನು ಅಂತಂದ್ರೆ, ಹಾಲು ತಗೋಬಹುದು, ಹಣ್ಣು ತಗೋಬಹುದು, ಮಾಂಸಗಳು. ಬಿಸಿಲಿಗೆ ಹೋದ್ರೆ ವಿಟಮಿನ್ ಡಿ ಬೇಕಾದಷ್ಟು ಚರ್ಮದ ಕೆಳಗಡೆ ಉತ್ಪತ್ತಿ ಆಗುತ್ತೆ, ಅದರಿಂದ ಬರುತ್ತೆ. ಸೊ ಆ ಥರ ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋದು ಒಳ್ಳೆಯದು. ಎರಡನೇದು, ವಿಟಮಿನ್ ಡಿ ಟೆಸ್ಟ್ ಮಾಡೋಕೆ ಹೋಗ್ಬೇಡಿ, ಅದು ಇನ್ನೊಂದು ಪ್ರಾಬ್ಲಮ್. ವಿಟಮಿನ್ ಡಿ ಯಾರು ಟೆಸ್ಟ್ ಮಾಡಿದಾರೋ ನಮ್ಮ ದೇಶದಲ್ಲಿ ಹೆಚ್ಚು ಕಮ್ಮಿ. ಮಾತ್ರೆ ತಗೊಳ್ಳೋದ್ರೆ ಒಬ್ರು ಮಾತ್ರೆ ತಗೋತಾರೆ, ಒಬ್ರು 25 ಶುರು ಮಾಡ್ತಾರೆ, ನಂಗೆ ವಯಸ್ಸಾಯ್ತು ಅಂತ. ಒಬ್ರು 40 ಮಾತ್ರೆ ತಗೊಳ್ಳೋಕೆ ಶುರು ಮಾಡ್ತಾರೆ, ಯಾರು ಹೇಳಿದ್ರು ಎಲ್ಲಿ ಕೇಳಿದ್ರು ಗೊತ್ತಿಲ್ಲ. ಅವ್ರು ಬಿಟ್ಟರೆ ವಿಟಮಿನ್ ಡಿ ಟೆಸ್ಟ್ ಮಾಡಿದವ್ರಿಗೆ ಎಲ್ಲರಿಗೂ ಏನು ಹೇಳಿ, ಕೊರತೆ ಇದೆ. ಯಾಕಂದರೆ ಜಾಸ್ತಿ ಜನ ಬಿಸಿಲಿಗೆ ಹೋಗಲ್ಲ. ಒಂದು ಹೆಚ್ಚಿನ ಜನ ಏನು ಹೇಳಿ, ಸಸ್ಯಾಹಾರಿಗಳು. ಸಸ್ಯಾಹಾರದಲ್ಲಿ ಯಾವುದೊಂದು ವಿಟಮಿನ್ ಡಿ ಇಲ್ಲ. ಎರಡನೇದೇನು ಹೇಳಿ, ನಾವು ಬಿಸಿಲಿಗೆ ಹೋಗಲ್ಲ, ಅದರಿಂದ ಎಲ್ಲರಿಗೂ ಇರುತ್ತೆ. ಟೆಸ್ಟ್ ಮಾಡಿದವ್ರಿಗೆ ಎಲ್ಲರಿಗೂ ಇರುತ್ತೆ. ಅದಕ್ಕೇ ಹೆಚ್ಚಿನ ಜನ ಡಾಕ್ಟರ್ಗಳಿಗೆ ನೋಡಿರ್ಬೋದು, ಕ್ಯಾಲ್ಸಿಯಮು ವಿಟಮಿನ್ ಡಿ ಕೊಡಬೇಕಾದ್ರೆ ಯಾವ ಟೆಸ್ಟ್ ಮಾಡಿಸಿರಲ್ಲ, ಸುಮ್ಮನೆ ಕೊಡ್ತಾರೆ. ಯಾಕೇಳಿ, ಎಲ್ಲರಿಗೂ ಕೊರತೆ ಇರುತ್ತೆ. ಹಂಗಂತ ಅದು ತುಂಬ ಲೋ ಆಗಲಿಲ್ಲ ಅಂದರೆ ಏನು ಹೇಳೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ಸೊ ನ್ಯಾಚುರಲಾಗಿ ಬಿಸಿಲಿಗೆ ಹೋಗಿ ಹಾಲು ಹಣ್ಣು ತಗೊಳ್ಳಿ. ಗಂಡಸರಿಗೆ ಯೂಸ್ವಲಿ ಬೇಕಾಗಲ್ಲ, ಹಾರ್ಮೋನ್ಗಳು ಹಾಗೆ ಇರುತ್ತೆ. ಹೆಂಗಸರಿಗೆ ಒಂದು 60 ವರ್ಷ ಆದಮೇಲೆ ವಿಟಮಿನ್ ಡಿ ಕ್ಯಾಲ್ಸಿಯಂ ಕೊಡ್ತೀವಿ. ಅದೂ ಕೆಲಸ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ, ಕೊರತೆ ಇರುತ್ತೆ ಅಂತ ಕೊಡ್ತೀವಿ ಅಷ್ಟೇ. ಬ್ರೀತಿಂಗ್ ಇಂದ ಆಗತ್ತೆ, ಬೋನ್ ಒಳಗಡೆ ನಿಮ್ಮ ಬ್ರೀದಿಂಗ್ ಎಕ್ಸಸೈಸ್ಗಳಿಂದ ನೋಡಿ ಎಷ್ಟೊಂದು ಬರುತ್ತೆ. ರೇಖಿ ಎಕ್ಸಸೈಸ್ಗಳು, ಆಕ್ಯುಪಂಕ್ಷರ್ಗಳು, ಅದು ಇದೆಲ್ಲ ಬರ್ತಾ ಇರ್ತಾರೆ. ನಿಮ್ಮ ಬೋನ್ ಒಳಗಡೆ ಸೌದು ಹೋಗಿರೋದು ಏನೂ ಆಗಿರಲ್ಲ. ಏನೇಳಿ, ಕಮ್ಮಿನೂ ಆಗಿರಲ್ಲ, ಜಾಸ್ತಿನೂ ಆಗಿರಲ್ಲ, ರಿಲ್ಯಾಕ್ಸೂ ಆಗಿರಲ್ಲ. ನೆನ್ಪಿಟ್ಟು, ಆದ್ರೆ ನಮ್ಮ ದೇಹ ಇದೆಯಲ್ಲ, ಮನಸ್ಸು ತುಂಬ ಕಾಂಪ್ಲೆಕ್ಸ್. ಅದಷ್ಟು ಸುಲಭ ಇಲ್ಲ ಅದನ್ನ ಲೆಕ್ಕ ಮಾಡೋದು, ಅದೇ ಕಷ್ಟ ಆಗಿರೋದು. ಯಾಕೆ ಅಂತಂದ್ರೆ, ಕಾಲು ಕಡ್ಕೊಂಡು ಚೂರಾದವನು ಏನಂತಾನೆ ಗೊತ್ತಂತ, ನನಗೆ ನೋವಿಲ್ಲ ಡಾಕ್ಟ್ರೆ ಅಂತ. ಇನ್ನೊಬ್ಬ ಏನೇಳಿ, ಒಂಚೂರು ಚುಟ್ಟಾಗೂ ನನ್ನ ಪ್ರಾಣನೇ ಹೋಯ್ತು ಅಂತ ಗೊತ್ತಿರ್ತಾರೆ. ಸೊ ಇಲ್ಲ, ಅದನ್ನೇ ಮಾಡೋದು. ಏನು ಮಾಡ್ತಾರೆ ಹೇಳಿ, ನಿಮ್ಮ ಬ್ರೀದಿಂಗ್ ಮಾಡಿಸಿ ಅಂತಾರೆ, ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳಿ ಅಂತಾರೆ. ಇಲ್ಲ ಏನೇಳಿ, ಆಕ್ಯುಪಂಕ್ಷರ್ನ ಅದೇ ಇಲ್ಲಿ ಚುಚ್ಚುತ್ತಾನೆ. ಇಲ್ಲ ನೋಡಿ, ನಾವು ಕಲ್ದವ್ ಬಂದಾಗ ಅಮೃತಾಂಜನ ಹಚ್ಕೊತೀವಿ, ನಂಬ್ತೀರ ಅಮೃತಾಂಜನ ಒಳಗಡೆ ಏನಾದ್ರು ಮಾಡುತ್ತೆ ಅಂತ ಮಾಡೋಣ. ಸೊ ನಿಮ್ಮ ಮನಸ್ಸನ್ನ ಮ್ಯಾನಿಪುಲೇಟ್ ಮಾಡಿ ಏನು ಮಾಡ್ತಾರೆ ಹೇಳಿ, ಏನೋ ಪರವಾಗಿಲ್ಲ ಡಾಕ್ಟ್ರೆ, ನಮ್ಗೆ ರಿಲ್ಯಾಕ್ಸ್ ಆಯಿತು ಅಂತ ಮಾಡ್ತಾರೆ ಹೊರತು ಒಳಗಡೆ ಏನು ಮಾಡಿ. ಸೊ ಜಾಸ್ತಿ ನೋವಿರೋರಿಗೆ ಒಂದೇದಾಗಿ, ಎರಡನೇದಾಗಿ ಒಬ್ಜೆಕ್ಟಿವ್ ಆಗಿ ಥಿಂಕ್ ಮಾಡೋದು. ಏನು ಹೇಳಿ, ನನ್ನ ಹತ್ರ 10 ಮೆಟ್ಲು ಹತ್ತಕ್ಕಾಗತ್ತೆ, 11 ಆಗಲ್ಲ ಅಂತ ಪಕ್ಕ ಗೊತ್ತಿದ್ರೆ, ಇವು ಯಾವ ಎಕ್ಸಸೈಸ್ಗಳು, ಯಾವ ಬ್ರೀತಿಂಗ್ಗಳು ನಿಮ್ಮನ್ನ ಚೇಂಜ್ ಮಾಡೋದು. ಕುಂತಲ್ಲೇ ಆಲೋಚನೆ ಮಾಡಿದ್ರೆ ಆಗುತ್ತೆ. ಏನು ಹೇಳಿ, ನೋಡಿ ನಮ್ಗೆ ಬ್ರೀತಿಂಗ್ ಮಾಡೋದು ಸ್ವಲ್ಪ ಖುಷಿ ಅನಿಸ್ತಾ ಇದೆ, ಖುಷಿ ಅನಿಸ್ತಾ ಇದೆ ಟ್ರೈನಲ್ಲಿ, ಬಟ್ ಮಂಡಿ ಒಳಗಡೆ ಮಾಡಿ. ಮೊದಲೇ 84 ಇಯರ್ಸ್ ಆಗಿದೆ, 2 ಮಣಿನ ಸೌದೋಗಿದೆ, ಡಾಕ್ಟರ್ ಮಾಡಿ ಸರ್ಜರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಮಾಡ್ಬೋದು? 24 ವರ್ಷ ಆಗಿದೆ. ಎಷ್ಟು? 84. ಮಾಡ್ಬೋದು, ವಯಸ್ಸಿನ ಸಂಬಂಧ ಇಲ್ಲ. ವಯಸ್ಸಿಂದ ಅದೇ ಕತೆ, ಏನು ಗೊತ್ತಾ, ಈ ಮನುಷ್ಯನ ದೇಹ ಐತೆ, ಇದು ಕಾರ್ಗಳು ತರಲ್ಲ, ನಿಮ್ಮ ಕಾರ್ಗಳು ಸಹಿತ ಅಷ್ಟೇ. ಸಿ 65 ವರ್ಷ ಆದ್ರೂ ಒಬ್ಬರು ಹೆಂಗಿರ್ತಾರೆ ಹೇಳಿ, 90 ತರ ಇರ್ತಾರೆ, ಹಾಸಿಗೆಯಲ್ಲಿ ಬಿದ್ದಿರ್ತಾರೆ, ಏನು ಮಾಡಕ್ಕಾಗಲ್ಲ. 90 ಒಬ್ಬೊಬ್ರು ಏನು ಹೇಳಿ, ಓಡಾಡ್ಕೊಂಡು ಆರಾಮಾಗಿರ್ತಾರೆ. ಸೊ ಆರೋಗ್ಯ ಹೇಗಿದೆ ಅಂತ, ಅವ್ರ ಆರೋಗ್ಯ ಚೆನ್ನಾಗಿದ್ರೆ, ಎರಡನೇದೇನು ಹೇಳಿ, ತುಂಬ ನೋವಿದ್ರೆ. ಏನು ಹೇಳಿ, ಆರೋಗ್ಯನೂ ಚೆನ್ನಾಗಿರ್ಬೇಕು, ತುಂಬ ನೋವು ಇರಬೇಕು. ಆವಾಗ 85 ಚನ್ವೀರ್ ಕಣ್ಣಿಗೆ ಆಪರೇಟ್ ಮಾಡಿದೆ, ಕಳೆದ ವರ್ಷ. ಚನ್ವೀರ್ ಕಣ್ಣಿ ಎಲ್ಲರಿಗೂ ಗೊತ್ತಿಲ್ಲ, 87 ವರ್ಷ. ಎಷ್ಟು ಹೇಳಿ, 87. ಆಪರೇಷನ್ ಆದ ನೆಕ್ಸ್ಟ್ ಡೇ ಕುತ್ಕೊಂಡು ಕಾಮೆಂಟ್ರಿ ನೋಡ್ತಾ ಇದ್ದಾರೆ, ಯಾಕೆಂದ್ರೆ ಅವ್ರ ಮಗ ಕ್ರಿಕೆಟ್ ಕಬಡ್ಡಿ ಹೇಳ್ತಾರೆ ಒಬ್ಬ. ಸೊ ಆ ಥರ ಇವಾಗೂ ಅಷ್ಟೇ, ಅಷ್ಟೇ ಈಗ ನೋಡಿ ಮೀಟಿಂಗ್ ಬರ್ತಾರೆ, ಮೈಸೂರು ದಸರಾ ಉದ್ಘಾಟನೆ ಮಾಡೋದು ಎಲ್ಲ. ಸೊ ವಯಸ್ಸು ಸಂಬಂಧ ಇಲ್ಲ, ಆಯ್ತಾ. ಡಾಕ್ಟರ್ಗಳನ್ನು ನೋಡ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಎಷ್ಟು ಮಟ್ಟಿಗೆ ಅವ್ರ ದೇಹ ಚೆನ್ನಾಗಿದೆ ಅಂತ ನೋಡ್ಕೊತಾರೆ, ಅದು ನೋಡ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಹಾಕಿ ಮಾಡ್ತಾರೆ. ಈ ವರ್ಕೌಟು ಇದೆಲ್ಲ ಮಾಡ್ತಾರಲ್ಲ ಯಂಗ್ಸ್ಟರ್ಸ್, 20-25 ವರ್ಷ, ಜಿಮ್ಮು, ಅದ್ರ ಬಗ್ಗೆ ಏನಾದ್ರು ಹೇಳ್ತಾರೆ? ಭಾಳ ಮಾಡಬೇಕಾ, ಎಷ್ಟು ಮಾಡಬೇಕು ಅನ್ನೋ? ಈ ಎಕ್ಸಸೈಸ್ಗಳು ಮಾಡೋದಿದೆಯಲ್ಲ ದೇಹದಲ್ಲಿ ಒಳ್ಳೆಯದು, ಯಾಕೆಂತಂದ್ರೆ ಅದರಿಂದ ಏನು ಹೇಳಿ, ದೇಹದ ಮಾಂಸಖಂಡಗಳು ಅದಕ್ಕೆ ಟೋನಲ್ಲಿರುತ್ತೆ, ಬಿ ಪಿ, ಶುಗರ್ ಕಂಟ್ರೋಲ್ಗಳೆಲ್ಲ ಇದ್ದವರಿಗೆ ಕಂಟ್ರೋಲ್ ಇರುತ್ತೆ, ಹಾರ್ಟಿಗೆ ಸ್ಟ್ರೆಸ್ ಸಿಕ್ಕಿದಾಗೆ ಅದು ಇಂಪ್ರೂವ್ ಆಗುತ್ತೆ. ಸೊ ಏನಂದರೆ, ಸೆನ್ಸಿಬಲ್ ಆಗಿ ಜಿಮ್ಮು, ಎಕ್ಸಸೈಸು, ವಾಕಿಂಗ್, ರನ್ನಿಂಗ್, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ
ಎಲ್ಲದೂ ಆರೋಗ್ಯ ತುಂಬ ಒಳ್ಳೇದು ಅಂತ ನೆನಪಿಟ್ಕೊಂಡು, ಏನೇಳಿ ಎಲ್ಲದೂ ತುಂಬ ಒಳ್ಳೆಯದು, ಎಸೆನ್ಷಿಯಲ್, ತುಂಬ ಎಸೆನ್ಷಿಯಲ್. ಹಂಗಂತ ಏನೇಳಿ ಹುಚ್ಚರಾಗಿ ಮಾಡ್ಬೋದು ಅಷ್ಟೇ. ಏನೇಳಿ ಹುಚ್ಚರಾಗಿ ಮಾಡೋದು ಅಂತಂದ್ರೆ ಎಲ್ಲ ಬಿಯಾಂಡ್ ದ ಸೆನ್ಸ್. ಈಗ ಇರಾಕಿಂದ ಅಲ್ಲಿಂದ ನಮ್ಮ ಪೇಷಂಟ್ಗಳು ಬರ್ತಾರೆ ಎಷ್ಟೊಂದು ಜನ, ಪಾಪ ಅಲ್ಲಿ ಹೆಲ್ತ್ ಕೇರ್ ಇರೋದಿಲ್ಲ, ಎಜುಕೇಷನ್ ಇಲ್ಲ, ತುಂಬ ಜನ ಏನೇಳಿ ಬೇರೆ ಬೇರೆ ರೀತಿ ಜೀವನ ನಡೆಸಿರ್ತಾರೆ, ಫೈಟಿಂಗ್ ಓದೋ ಇದು ಮಾಡ್ಕೊಂಡು. ಎಕ್ಸಸೈಸ್ ಮಾಡಿ ಮಾಡಿ ಮಸಲು ಬೆಳೆಸ್ಕೊಳ್ಬೇಕು ಅನ್ನೋದು ಆಗದೆ ಇರೋದನ್ನೇ ಇಂಜೆಕ್ಷನ್ ಚುಚ್ಕೊಂಡು, ಒಳಗಡೆ ಸಲೈನ್ ಚುಚ್ಕೊಂಡು, ಮಣ್ಣು ಚುಚ್ಕೊಂಡು, ಏನ್ ಮಾಡ್ತಾರೆ ಸಿಲಿಕಾನ್ ಅಂತ ಸಿಗುತ್ತೆ ಚುಚ್ಕೊಂಡು, ಏನೇಳಿ ಇಷ್ಟಿಷ್ಟು ದೊಡ್ಡ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡಿರ್ತಾರೆ. ಸೊ ಆ ಥರ ಏನೇಳಿ ಸೆನ್ಸಿಬಲ್ ಆಗಿ ಮಸಲ್ ಡೆವಲಪ್ ಮಾಡ್ಕೊಂಡ್ರೆ, ಎಕ್ಸಸೈಸ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಬಟ್ ಡೋಂಟ್ ಗೋ ಬಿಯಾಂಡ್ ಅ ಸ್ಟೇಜ್. ಫಾರ್ ಎಕ್ಸಾಂಪಲ್ ಹಾರ್ಟ್ ಡಿಸೀಸ್ ಇದೆ ತಿಳ್ಕೊಳ್ಳಿ, ನಾವು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಂದ್ರೆ ಅದು ಕೋಪಪ್ ಮಾಡಲ್ಲ ಅವ್ರಿಗೆ, ಏನೇಳಿ ಬ್ರಿಸ್ಕ್ ವಾಕ್ ಇಸ್ ಬೆಸ್ಟ್. ಸೊ ನೀವು ಜನರಲ್ ಆಗಿ ಎಕ್ಸಸೈಸ್ ಮಾಡಿದ್ರೆ ಜಿಮ್ಗಳು, ವರ್ಕೌಟು, ವಾಕಿಂಗು, ಫಿಸಿಕಲಿ ಆಕ್ಟಿವ್ ಆಗಿರೋದು, ಸ್ಪೋರ್ಟ್ಸು ತುಂಬ ಒಳ್ಳೆಯದು ಅಂತ ನೆನಪಿಟ್ಕೊಂಡ್ರೆ ಸಾಕು. ಬಟ್ ಎವ್ರಿಥಿಂಗ್ ಇಸ್ ನಾವು ಯಾವ್ದು ಮಾಡಿದ್ರು ಸೆನ್ಸಿಬಲ್ ಮಾಡಿದ್ರೆ ಒಳ್ಳೆಯದು ಅಂತ ಗೊತ್ತಿರಬೇಕು ಅಷ್ಟೇ. ನಾಟ್ ಬಿಯಾಂಡ್ ದ ಸ್ಟೇಜ್. ಥ್ಯಾಂಕ್ ಯು. ಕಾಸ್ಟು, ನೀ ರಿಪ್ಲೇಸ್ಮೆಂಟ್ ಕಾಸ್ಟ್ ಇದೆಯಲ್ಲ, ಸುಮಾರಿಗೆ ಒಂದು 10 ವರ್ಷದಿಂದ ತುಂಬ ಹೆಚ್ಚೇ ಆಗೇ ಇಲ್ಲ. ಅದು ಇನ್ಫ್ಯಾಕ್ಟ್ ಏನೋ ಸ್ವಲ್ಪ ಸ್ವಲ್ಪ ಕಮ್ಮಿನೇ ಆಗ್ತದೆ. ಆನ್ ಎವರೇಜ್ ಒಂದು 2 ಲಕ್ಷ ಬರುತ್ತೆ ಒಂದಿಗೆ. ಅದು ದಟ್ ಡಿಪೆಂಡ್ಸ್ ಆನ್ ಯಾವ ಹಾಸ್ಪಿಟಲ್ ಮಾಡ್ತೀರಾ, ಯಾವ ವಾರ್ಡಲ್ಲಿ ಇರ್ತೀರಾ, ಯಾವ ಸಿಟಿಯಲ್ಲಿ ಇರ್ತೀರಾ, ಎಲ್ಲದ ಮೇಲೆ. ಈಗ ಬೆಂಗಳೂರಲ್ಲಿ 40 ಅಂತ ಹಾಸ್ಪಿಟಲಲ್ಲಿ ಮಿನಿಮಮ್ ಫಾರ್ ಗುಡ್ ನೀ ರಿಪ್ಲೇಸ್ಮೆಂಟ್ಗೆ 2.3 ಲ್ಯಾಕ್ಸ್ ಆಗುತ್ತೆ. 2.3 ಲ್ಯಾಕ್ಸ್ ಎಲ್ಲ ಸೇರಿ